ಅವರು ತಮ್ಮ ರಿಪ್ಲೈನಲ್ಲಿ ಸಿಎಸ್ಗೂ ಕೂಡ ಹೇಳಿದ್ದಾರೆ, ಅದು ಆ ಮನೆ ನನ್ನದಲ್ಲ, ನಮ್ಮ ಅತ್ತೆಯವರದು ಅಂತ. ಅತ್ತೆಯವರ ಮನೆ ಆಗಲಿ ಗಂಡನ ಮನೆ ಆಗಲಿ ಅವರು ಅಲ್ಲೇ ಇರುವಂಥವ್ರು. ಮತ್ತು ಅವ್ರ ಖರ್ಚುಗಳನ್ನು ಚಾಟ್ನಲ್ಲಿ ನಾನು ಪಡ್ಕೊಂಡ ಹಾಗೆ 1-2 ಕೋಟಿಯಷ್ಟು ಇಟಾಲಿ ಫರ್ನಿಚರ್, 6 ಲಕ್ಷ ಡೋರ್ ಹಿಂಜಸ್, 26 ಲಕ್ಷ ಜರ್ಮನ್ ಅಪ್ಲಯನ್ಸಸ್, ಅದು ಡ್ಯೂಟಿ ಫ್ರೀ ತರಿಸಿರೋದು ಎಲ್ಲ ಚಾಟ್ನಲ್ಲಿ ಲಭ್ಯ ಇದೆ. ಅವರದಲ್ಲದ ಮನೆಗೆ ಅವ್ರು ಯಾಕೆ ಖರ್ಚು ಮಾಡ್ತಾರೆ? ಸೊ ಅದ್ರ ಬಗ್ಗೆ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಅವ್ರದ್ದು ತನಿಖೆ ಆಗಬೇಕು. ಪ್ಲಸ್ ಶಿ ಹ್ಯಾಸ್ ನಾಟ್ ಮೆನ್ಷನ್ ದಟ್ ಹೌಸ್ ಇನ್ ಇಮ್ಯೂವಬಲ್ ಪ್ರಾಪರ್ಟಿ ರಿಟರ್ನ್ಸ್, ವಿಚ್ ಇಟ್ ಸೆಲ್ಫ್ ಇಸ್ ಅ ವೈಲೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಅದ್ರ ಬಗ್ಗೆನೂ ಮೇಜರ್ ಅಲಿಗೇಷನ್ ಶೈರಿ, ಅದ್ಯಾವುದು ಆಗೋದಿಲ್ಲ. ನೆಕ್ಸ್ಟ್ ಅವರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಒಂದು ಸರ್ಕಾರದಿಂದ ರಿಜೆಕ್ಟ್ ಆಗಿದೆ. ನಾನು ಅದನ್ನ ಮತ್ತೆ ಮನವಿ ಮಾಡ್ತಿದ್ದೇನೆ ಸರ್ಕಾರಕ್ಕೆ, ಅದರ ಮೇಲೆ ರೀಕನ್ಸಿಡರ್ ಮಾಡಿ ಅದನ್ನ ನೀವು ಮರು ತನಿಖೆಗೆ, ಅಂದ್ರೆ ಲೋಕಾಯುಕ್ತ ತನಿಖೆಗೆ ಪರ್ಮಿಷನ್ ಕೊಡಿ ಅಂತ ಒಂದು ಹೇಳ್ತಾ ಇದ್ದೀನಿ. ಆಮೇಲೆ ಕರ್ನಾಟಕ ಅವರು ಇವಾಗ ಏನು ಎಂಡೋಮೆಂಟ್ಸ್ ಕಮಿಷನರ್ ಆಗಿದ್ದಾರೆ, TTD ಏರಿಯಾದಲ್ಲಿ ಏನು ಕರ್ನಾಟಕ ಭವನ್ ಬರ್ತಾ ಇದೆ ತಿರುಪತಿ, ಅದು ಅವರದೇ ಸ್ಟೇಟ್, ಅವರದೇ ಅಲ್ಲಿ ತುಂಬ ಗೊತ್ತಿರೋರು ಇದ್ದಾರೆ. ಆ ಒಂದು ಮೇಜರ್ ಇದಕ್ಕೆ 10 ಕೋಟಿಯಷ್ಟು ಟೆಂಡರ್ ಇಲ್ಲದಲೇ ಒಂದು ಕಂಪನಿಗೆ ಕೊಟ್ಟಿದ್ದಾರೆ, ಬರೀ ಡಿಸೈನ್ಗೋಸ್ಕರ, ಆರ್ಕಿಟೆಕ್ಚರ್ ಡಿಸೈನ್ಗೋಸ್ಕರ 10 ಕೋಟಿ ಕೊಟ್ಟಿರುವಂಥದ್ದು. ನಾನು ಅದನ್ನು KTPP ವೈಲೇಷನ್, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಪ್ರಕಾರ ವೈಲೇಷನ್ ಆಗ್ತದೆ, ಅದನ್ನು ತನಿಖೆ ಮಾಡಿ ಅಂತ ಅದು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಆನಂತರ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವರ ಮೇಲೆ ನೋಟಿಸ್ ಕೊಟ್ಟಿತ್ತು, ನೀವು ಮೈಸೂರಿನಲ್ಲಿರುವ ಸಾಮಾನುಗಳನ್ನು ತಗೊಂಡು ಹೋಗಿದ್ದೀರಾ ನಿಮ್ಮ ಸ್ವಂತಕ್ಕೆ ಅಂತ. ಅದರ ಬಗ್ಗೆ ಕೂಡ ಚಾಟ್ಸ್ನಲ್ಲಿ ಅವರ ತಾಯಿ ತಗೊಂಡು ಹೋಗಿರೋದಾಗಿ ನನಗೆ ಡೀಟೇಲ್ಸ್ ಸಿಕ್ಕಿದೆ. ನಾನು ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಆ ಸಾಮಾನುಗಳು ಎಲ್ಲಿ ಹೋದವು, ಹಾಗೂ ಅದರಲ್ಲಿ ಬೇಕಾದರೆ ಎಲ್ಲಿ ಇವೆ, ಯಾವುದೇ ಕೂಡ ನನ್ನ ಚಾಟ್ಸ್ ಒರಿಜಿನಲ್ ಐ ವಿಲ್ ಪ್ರೊಡ್ಯೂಸ್ ಬಿಫೋರ್ ಎನಿ ಏಜೆನ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ಹಿಂದೆ ಹರ್ಷ್ ಗುಪ್ತಾ ಅವರು ಇವರ ಮೇಲೆ 2 ಕೋಟಿ ವರ್ತ್ ಶುಗರ್ದು ಲಾಸ್ ಮಾಡಿದಂಥ ಒಂದು ರಿಪೋರ್ಟ್ ಕೊಟ್ಟಿದ್ರು. ಅವರು ಫುಡ್ ಸೆಕ್ರೆಟರಿ ಇದ್ರು, ಇವರು ಫುಡ್ ಕಮಿಷನರ್ ಇದ್ರು. ಆಗ ಅದು ರಿಪೋರ್ಟ್ ಅದ್ರ ಮೇಲೆ ಏನೂ ಆಗಲಿಲ್ಲ ಕ್ರಮ. ಸೊ ಹೀಗೆ ಆಕೆ ಮೇಲೆ ಎಲ್ಲ ಶಿಸ್ತು ಕ್ರಮಗಳು ಯಾವುದೂ ಆಗೋದಿಲ್ಲ, ಯಾವ ಶಕ್ತಿಗಳು ತಡೀತಾವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಷಯನ ಕೂಡ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾನು ಆಗ್ರಹ ಮಾಡ್ತಿದ್ದೀನಿ ಚೀಫ್ ಸೆಕ್ರೆಟರಿ ಅವ್ರಿಗೆ. ಹಾಗೇನೆ ಮಾನ್ಯ MLA ಅವರ ಹತ್ರ ಇವರೇನು ಸಂಧಾನಕ್ಕೆ ಅಂತ ಹೋದ್ರು, ಅದನ್ನು ಅವರು ಮಾನ್ಯ MLA ಅವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಸಂಧಾನಕ್ಕೆ ಹೇಗೆ ಹೋಗ್ಲಿಕ್ಕಾಗ್ತದೆ? ಒಂದು ಉನ್ನತ ಹುದ್ದೆ DC ಮೈಸೂರು ಅಂತ ಹುದ್ದೆಯಲ್ಲಿ ಒಂದು ಅಫಿಷಿಯಲ್ ಆಕ್ಟ್ ಮಾಡಿದ್ಮೇಲೆ ಕಾಂಪ್ರಮೈಸ್ ಹೇಗೆ ಸಾಧ್ಯ? ಸೊ ಯಾವ ಇದರಲ್ಲಿ ಹೋದ್ರು ದಿಸ್ ಇಸ್ ಆಲ್ಸೋ ವೈಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಸೊ ಇದ್ರ ಬಗ್ಗೆನೂ ತನಿಖೆ ನಡೆಸಿ ಅಂತ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ವೈಯಕ್ತಿಕ ವಿಚಾರ ಬರ್ತಾ ಇದೆ, ವೈಯಕ್ತಿಕ ವಿಚಾರ ಇದೆ ಅಂತ. ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು IAS ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವ ತನಿಖಾಧಿಕಾರಿ ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾರ್ಟ್ಸ್ ಕೊಡ್ತೀನಿ. ಅದು ಖಂಡಿತ ಇದು ಸರ್ವಿಸ್ ಏನು ಸರ್ವಿಸ್ ರೂಲ್ಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಯಾಕಂದ್ರೆ ನೋಬಡಿ ಶುಡ್ ಆಕ್ಟ್ ಇನ್ ಅ ವೇ ಅನ್ಬಿಕಮಿಂಗ್ ಆಫ್ ಎನ್ IAS ಆಫೀಸರ್ ಸೆಂಡಿಂಗ್ ದೀಸ್ ಕೈಂಡ್ ಆಫ್ ಪಿಕ್ಸ್, ಇನ್ಡೀಸೆಂಟ್ ಒಬ್ಸೀನ್ ಪಿಕ್ಸ್ ಟು ಅದರ್ IAS ಆಫೀಸರ್ಸ್, ಟು ಸೆಲೆಕ್ಟೆಡ್ ಆಫೀಸರ್ಸ್ ಫಾರ್ ವಾಟ್ ಎವರ್ ರೀಸನ್ ನೌ ಅಂಡ್ ದೆನ್. ಸೊ ಅದನ್ನು ನಾನು ಇಟ್ ಈಸ್ ನಾಟ್ ಅ ಪರ್ಸನಲ್ ಮ್ಯಾಟರ್, ಅದು ಸರ್ವಿಸ್ ಕಂಡಕ್ಟ್ ರೂಲ್ಸ್ ವಯೋಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಜ ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳ್ಬೇಕು, ಅವ್ರು ಹೇಳ್ಬೇಕು ಯಾರಿಗೆ ಕಳಿಸಿದ್ರು. ಹೇಳಿದ್ದೀನಲ್ಲ, ನೀವು ಸರ್ಕಾರವನ್ನ ಕೇಳಿ ಯಾಕೆ ಅವರ ಮೇಲೆ ಕೆಲವರು, ಅದು ಅವ್ರು ಹೇಳಿ, ಅವ್ರು ಎಲ್ಲರೂ ಎಲ್ಲದನ್ನು ನನಗೆ ಬಿಟ್ಟರೆ ಯಾಕೆ, ಅವ್ರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಮ್ಯಾಮ್ ಗಿವ್ಸ್ ಆನ್ ಇಂಗ್ಲಿಷ್ ಬೈಟ್ ಮ್ಯಾಮ್ ಹಿಯರ್ ಓನ್ಲಿ ಮ್ಯಾಮ್.